ಹಾಯ್ ಎಲ್ಲರಿಗೂ ನಮಸ್ಕಾರ, ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಸ್ಪೆಷಲ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತಂದ್ರೆ ಮೇನ್ ಆಗಿ ಬೆಂಡೆಕಾಯಿ ಇರಲೇಬೇಕಲ್ಲ, ಅದನ್ನ ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ತಗೊಂಡು ಅದಕ್ಕೆ 2 ಅಥವಾ 3 ಟೀಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದಾದ್ಮೇಲೆ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಈ ಥರ ಒಂದು 5 ನಿಮಿಷದಷ್ಟು ಈ ರೀತಿಯಾಗಿ ನೀಟಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಬೆಂಡೆಕಾಯಿ ನೋಡೆ ನೋಡೆ ಇರುತ್ತಲ್ವಾ, ಅದು ಬಿಡುತ್ತೆ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ನೋಡೆ ನೋಡೆ ಬಿಡಲ್ಲ, ನೀಟಾಗಿ ಪಲ್ಯ ಮಾಡ್ಕೋಬೋದು. 5 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಆಗಿದ್ದು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಮತ್ತೆ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ. ಇಲ್ಲಿಗೆ ಬೆಳ್ಳುಳ್ಳಿ ಹೆಚ್ಚಿದೆ, ಕೆಂಪು ಮೆಣಸು 1-3, ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, 2 ಪುಟಾಣಿ ಈರುಳ್ಳಿ ತಗೊಂಡಿದ್ದೆ. ಒಂದು ದೊಡ್ಡ ಟೊಮೊಟೊ ತಗೊಂಡಿದ್ದೆ, ಅದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಟೊಮೊಟೊಗೆಲ್ಲ ಉಪ್ಪು ನೀಟಾಗಿ ಹಿಡಿಬೇಕಲ್ವ, 1/4 ಚಮಚದಷ್ಟು ಅರಶಿನ ಪುಡಿ, ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ದು ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಹೀಗೆ ಇರಲಿ, 2 ನಿಮಿಷ ಹಾಗೇನಲ್ಲೇ ಇದು ಬೇಯಲಿ. ಇವಾಗ ಬೆಂಡೆಕಾಯಿ ನೀಟಾಗಿ ಬೆಂದಿರುತ್ತೆ. ಹಸಿಮೆಣಸು ಹಾಕ್ಕೊಂಡಿಲ್ಲ, ಬರೀ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಚಮಚ ಖಾರದ ಪುಡಿ, 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ, ಪೆಪ್ಪರ್ದು ಫ್ಲೇವರ್ ಬರಲಿ ಅನ್ನೋ ಕಾರಣಕ್ಕೆ. ಸಖತ್ತಾಗಿರುತ್ತೆ. ಇನ್ನೊಂದ್ಸಲ ಗ್ರೀನ್ ಮಸಾಲ, ಬೆಂಡೆಕಾಯಿ ಗ್ರೀನ್ ಮಸಾಲ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ, ಆಫ್ ಮಾಡೋಣ, ಒಂದು ಸರ್ವ್ ಬೌಲಿಗೆ ಹಾಕೊಳ್ಳೋಣ. ಈ ರೀತಿಯಾಗಿ ನೀವು ಮಾಡಿದರೆ ಪಲ್ಯನ
ಬೆಂಡೆಕಾಯಿ ಇಷ್ಟಪಡ್ದಿದ್ದವರು ಕೂಡ ಇಷ್ಟಪಟ್ಟು ತಿಂತಾರೆ. ಸಖತ್ತಾಗಿರುವಂತಹ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಕೊಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.